श्री गुरुभ्यो नमः। हरि ओम। देवं नारायणं नत्वा सर्वदोष विवर्जितं परिपूर्णं गुरुश्चां गीतार्थं वक्ष्यामि नेशतः। धर्म विज्ञान वैराग्य परमेश्वर शालनः आनंद तीर्थ भगवत पादान वंदे निरंतरं। नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वयवहि। वक्रतुंड महाकाय सूर्यकोट समप्रभ निर्विघ्नं कुरु मे देव सर्व कार्येषु सर्वदा। नौमिन्याल सुधाद कृत्ये मुनिन् श्रीपाद रत्सन्मणिन् व्यासार्यान् विविधागमद्विवेरान् श्रीवादि राजानपि वंदे हंस वरान् रघुत्तम गुरुन् वैदग्ध्य वारानिधिन् श्री सत्यव्रत राघवेन्द्र मुनिपान् सद्बोध सध्यानपान् सत्यधीर करब्जोत्थ ज्ञान वैराग्य सागरः सत्य ज्ञान खतरणिः स्वान्तध्वान्तं निकन्ततो विद्याराम विविधाचार्यं विविध ज्ञानाधिशंदिरं दुर्मतध्वान्त मातंडम सत्य ध्यान मुनिम भजे सत्याभिज्ञ खराब ज्योत्थान पंचाशत दृढ़ पूजिकान सत्य प्रमोद तीर्थार्या नोमिन्यार सुधारतान। हरे राम। शास्त्रेषु पारदर्शनम शास्त्रज्ञेषु वत्सलम दीन भक्तोद्धारकरम सत्यात्मानम यतिम भजे विद्यापीठ विधातारम विद्यावारतिचंद्रम विद्यार्थी वत्सलम वंदे महामहिम सद्गुरुम। आपादमौलि पर्यंतं गुरुणां वाक्यं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीकृष्ण परमात्मा मूर विधवाद तपस्सन्नु हेळि आ तपस्सिनल्लियू मत्ते मूरु प्रभेदगळन्नु हेळ्ता इद्दारे। अंदरे ಶಾರೀರಿಕವಾದ ತಪಸ್ಸು ಒಂದು, ಮಾನಸಿಕ ವಾಚಿಕವಾದ ತಪಸ್ಸು ಎರಡನೇದ್ದು, ಮಾನಸಿಕವಾದ ತಪಸ್ಸು ಮೂರನೇದ್ದು. ಈ ಮೂರು ಕೂಡ ಮತ್ತೆ ಮೂರು ಅಂದ್ರೆ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ವಿಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ನಿನ್ನೆ ಸಾತ್ವಿಕವಾದ ತಪಸ್ಸು ಅಂದ್ರೆ ಹೇಗಿರುತ್ತೆ, ಅದು ದೇಹದಿಂದ ಮಾಡಿರಬಹುದು ಹಾಗೂ ಶಬ್ದದ ಒಂದು ಸಾಧನೆ ಆಗಿರಬಹುದು ಅಥವಾ ಮಾನಸಿಕವಾದ ಒಂದು ತಪಸ್ಸಾಗಿರಬಹುದು. ಈ ಮಾನಸಿಕವಾದ ತಪಸ್ಸು ಏನಿದೆಯಲ್ಲ ಅದು ಸ್ವಲ್ಪ ಶಮಸಾಧ್ಯವಾಗಿರ್ತಕ್ಕಂಥ, ಎಲ್ಲವೂ ಶಮಸಾಧ್ಯನೇ, ವಿಶೇಷವಾಗಿ ಮನಸ್ಸಿನಿಂದ ಭಗವಂತನ ಚಿಂತನೆ ಅಥವಾ ಶಾಸ್ತ್ರಗಳ ಚಿಂತನೆ ಅಥವಾ ಶ್ರವಣ ಇತ್ಯಾದಿಗಳನ್ನು ಮಾಡಿ ಜ್ಞಾನ ಬರುತ್ತೆ, ಅದೆಲ್ಲವೂ ಕೂಡ ಅದು ಮಾನಸಿಕವಾಗಿರ್ತಕ್ಕಂತಹದ್ದು. ಈ ಮೂರು ವಿಧವಾದ ತಪಸ್ಸನ್ನು ಮಾಡುವಾಗಲೂ ಯಾರು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾರೆ, ಫಲಾಪೇಕ್ಷೆ ಇರೋದಿಲ್ಲ, ಭಗವಂತನ ಪ್ರೀತಿಗಾಗಿ ಮಾಡ್ತಾರೆ, ಆ ತಪಸ್ಸು ಸಾತ್ವಿಕವಾಗಿರ್ತಕ್ಕಂತಹ ತಪಸ್ಸು ಅಂತ ಹೇಳಿದ್ದಾರೆ. ಇನ್ನು ಎರಡನೇದಾಗಿ ರಾಜಸವಾದ ತಪಸ್ಸು. ರಾಜಸವಾದ ತಪಸ್ಸು ಯಾವುದು ಅಂತಂದ್ರೆ ಮೂರಲ್ಲಿಯೂ ದೈಹಿಕ ಹಾಗೂ ವಾಚಿಕ ಮಾನಸಿಕ ಮೂರು ಸೇರಿ ಯಾವ ಉದ್ದೇಶಕ್ಕಾಗಿ ಮಾಡ್ತೇವೆ ಅದು ರಾಜಸವಾಗಿರ್ತಕ್ಕಂತಹ ತಪಸ್ಸು ಅಂತ ಆಗ್ತದೆ. ಅದನ್ನು ಹೇಳ್ತಾನೆ ಕೃಷ್ಣ ಪರಮಾತ್ಮ. ಸತ್ಕಾರ ಮಾನ ಪೂಜಾರ್ಥಂ ತಪೋ ದಂಭೇನ ಚೈವಯತ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಕೆಲವು ಸಲ ದೈಹಿಕವಾದ ಶ್ರಮವನ್ನ ಪಡ್ತಾರೆ, ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವನಿಗೆ ಸತ್ಕಾರ ಆಗತ್ತೆ, ಮರ್ಯಾದೆ ಸಿಗತ್ತೆ. ಅದಕ್ಕಾಗಿ ಎಷ್ಟೋ ರೀತಿಯ ಆ ದೈಹಿಕವಾದ ಕಷ್ಟನ್ನ ಪಡ್ಲಿಕ್ಕೆ ಅವ್ರು ತಯಾರಾಗ್ತಾರೆ. ಅಂದ್ರೆ ಅವರಿಗೆ ಶಾಸ್ತ್ರ
ಅಥವಾ ಭಗವಂತನ ಉದ್ದೇಶವಾಗಲಿ ಅಥವಾ ವಿಧಿಯಾಗಲಿ ಅದೆಲ್ಲ ಅಪೇಕ್ಷೆ ಇಲ್ಲ. ಸತ್ಕಾರ ಮಾನ ಇಲ್ಲಿ ಎರಡು ಶಬ್ದಗಳಿದೆ. ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಈ ರೀತಿಯಾಗಿ ತಿಳಿಸ್ತಾರೆ, ಸತ್ಕಾರ ಎಂಬ ಶಬ್ದಕ್ಕೆ ಮನಸ್ಸಿನಿಂದ ಗೌರವ ಕೊಡೋದು ಸತ್ಕಾರ ಅಂದ್ರೆ, ಮಾನ ಎಂಬ ಶಬ್ದಕ್ಕೆ ಶಬ್ದಗಳಿಂದ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣಗಳನ್ನ ಹೇಳೋದು ಅಂದ್ರೆ ಪ್ರಶಂಸಾ ಅಂತ ಕರೀತಾರೆ, ಅದು ಮಾನ. ಸಾಮಾನ್ಯವಾಗಿ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತಾ ಇರುವಾಗ ಸತ್ಕಾರ ಇದೆ, ಮರ್ಯಾದೆ ಇದೆ, ಮಾನವೇ ಅಂತ ಸಹಜವಾಗಿ ಎರಡೂ ರೀತಿಯಿಂದ ಪ್ರಯೋಗ ಮಾಡ್ತಾರೆ. ಆದರೆ ಇಲ್ಲಿ ಕೃಷ್ಣ ಪರಮಾತ್ಮ ಸತ್ಕಾರ ಮಾನ ಪೂಜಾರ್ಥಂ ಅಂತ ಸತ್ಕಾರ ಮಾನ ಶಬ್ದಗಳನ್ನ ಪ್ರತ್ಯೇಕವಾಗಿ ಪ್ರಯೋಗ ಮಾಡಿದ್ದಾರೆ. ಪೂಜಾ ಅಂದ್ರೆ ಅರ್ಚನೆ, ಅವರಿಗೆ ಮಾಲಿ ಹಾಕೋದು ಇಲ್ಲ ಇನ್ನೇನೋ ಗೌರವಗಳೆಲ್ಲ ಶಾಲ ಹೋಗ್ತಾರೆ ಮತ್ತೊಂದು ಮಾಡ್ತಾರೆ, ಇದೆಲ್ಲ ತರದ್ದು ಏನಿದೆ ಇದು ಪೂಜಾ. ಹಾಗಾದ್ರೆ ಯಾಕೆ ದೇಹದಿಂದ ಕಷ್ಟಪಡ್ತಾನೆ, ಯಾಕೆ ಅಂತಂದ್ರೆ ನಾಲ್ಕು ಜನ ನನಗೆ ಗೌರವ ಕೊಡ್ಬೇಕು, ನನ್ನನ್ನು ಹೊಗಳ್ಬೇಕು, ನನ್ನನ್ನು ಸ್ತೋತ್ರ ಮಾಡಬೇಕು ಅಂತ ಅಪೇಕ್ಷೆ ಇರ್ತದೆ. ಆ ಅಪೇಕ್ಷೆ ಇದ್ದಿದ್ದಕ್ಕಾಗಿ ಅವನು ಬಹಳ ಕಷ್ಟಪಡ್ಲಿಕ್ಕೆ ತಯಾರಾಗ್ತಾನೆ, ದೇಹದಿಂದ ಎಷ್ಟೇ ಶ್ರಮವಾದರೂ ಆ ಕಾರ್ಯವನ್ನು ಮಾಡ್ತಾನೆ. ಯಾಕೆ, ಇವತ್ತು ನಾನು ಕಷ್ಟಪಟ್ರೆ ನಾಳೆಗೆ ನನಗೆ ಅನೇಕ ಜನರು ನನ್ನ ಸ್ತೋತ್ರ ಮಾಡ್ತಾರೆ, ಹೊಗಳ್ತಾರೆ ಅನ್ನೋದಕ್ಕಾಗಿ ದೇಹದಿಂದ ಮಾಡುವ ಕಾರ್ಯ ಇರಬಹುದು, ಮನಸ್ಸಿನಿಂದ ಇರಬಹುದು, ವಾಚಿಕವಾದ ವ್ಯವಹಾರ ಎಲ್ಲವೂ ಇದಕ್ಕಾಗಿ ಮಾಡ್ತಾರೆ. ಮತ್ತು ತಪಸ್ಸು ಅಂತಂದ್ರೆ ಕೆಲವರು ತಪಸ್ಸನ್ನೇ ಮಾಡಬಹುದು, ಕೆಲವು ಗ್ರಂಥಗಳನ್ನ ಬರೀತಾರೆ, ಯಾಕೆ ಪ್ರಸಿದ್ಧಿ ಆಗತ್ತೆ, ಅದು ಬೇರೆ ಏನಿಲ್ಲ ಉದ್ದೇಶ, ಏನು ಪ್ರಸಿದ್ಧಿಗಾಗಿ ಮಾಡೋದು, ಗೌರವ ಸಿಗುತ್ತೆ. ನಾಲ್ಕು ಜನ ಇವಾಗೆಲ್ಲ ಜಗತ್ತಿನೆಲ್ಲ ಇದ್ದೇ ಅದಲ್ಲ, ಹೀಗಾಗಿ ಕೇವಲ ಮಾನ ಮರ್ಯಾದೆಗಾಗಿ ಮಾತ್ರ ಮಾಡೋದು, ಹಣಕ್ಕಾಗಿ ಮಾಡೋದು, ಲೌಕಿಕವಾದ ಫಲಗಳಿಗೆ ಮಾತ್ರ ಮಾಡೋದು ಅದೇನಿದೆ ಅದು ರಾಜಸವಾದ್ದು. ತಪಃ ದಂಭೇನ ಚೈವಯತ, ದಂಭ ದಂಭ ಅಂದ್ರೆ ತಾನು ದೊಡ್ಡವನು ಅಂತ ತಿಳಿಸಿಕೊಡೋಕೋಸ್ಕರವಾಗಿ ತಾವು ಆ ಕಾರ್ಯಗಳನ್ನು ಮಾಡ್ತಾರೆ. ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಂ ಅಧ್ರುವಂ. ಆ ತಪಸ್ಸು ಹೇಗಿರುತ್ತೆ ಅಂದ್ರೆ ದಿನಾಲು ಮಾಡೋದಿಲ್ಲ, ಚಲಂ ಅಧ್ರುವಂ ಸ್ವಯಂ ತಾವು ಒಂದ್ ನಾಲ್ಕು ದಿನ ಮಾಡ್ತಾರೆ, ನಾಲ್ಕು ದಿವಸ ಬಿಡ್ತಾರೆ, ಆ ತರಹ ಆ ಚಲನ ಅಂದ್ರೆ ನಿತ್ಯವಾಗಿ ಇರೋದಿಲ್ಲ. ಜೊತೆಗೆ ಅಧ್ರುವಂ, ಅಧ್ರುವಂ ಅಂದ್ರೆ ಸ್ಥಿರವೂ ಅಲ್ಲ, ನಾಶ ಹೋಗಳು. ಈ ತರಹದ ತಪಸ್ಸನ್ನ ಅರ್ಥಾತ್ ಪುಣ್ಯ ಕರ್ಮಗಳು ಮಾಡ್ತಾರೆ ಯಾರೋ, ಅದು ಕೇವಲ ರಾಜಸವಾದ ತಪಸ್ಸು. ಇದ್ದಾರೆ ಲಕ್ಷ, 10 ಲಕ್ಷ, 20 ಲಕ್ಷ ಬೇಕಾದಷ್ಟು ಖರ್ಚು ಮಾಡ್ತಾರೆ, ಅದು ಹಣದಿಂದ ಆಗಬಹುದು, ಇಲ್ಲ ತಾವು ಸ್ವಯಂ ಬೆಳಗ್ಗೆಲ್ಲ ಹೆಚ್ಚಿರ್ತಾರೆ, ರಾತ್ರಿಯೆಲ್ಲ ಹೆಚ್ಚಿರ್ತಾರೆ, ಇನ್ನೇನೋ ಕೆಲಸ ಮಾಡ್ತಾರೆ, ದೈಹಿಕವಾಗಿ ಬೇಕಾದಷ್ಟು ಶ್ರಮ ಪಡ್ತಾರೆ. ಆಮೇಲೆ ನಾನು ಹೇಳಿದ ಗ್ರಂಥಗಳು ಇವತ್ತಂತೂ ಬೇಕಾದಷ್ಟು ಲೌಕಿಕವಾದ ವಿಷಯಗಳಲ್ಲಿ ಬೇಕಾದಷ್ಟು ಗ್ರಂಥಗಳು ಅರ್ಥಾತ್ ಲೇಖನಗಳು ಎಲ್ಲ ಇದ್ದೇ ಇರುತ್ತೆ. ಅದರ ಉದ್ದೇಶವೇನು ಅಂತ ಕೇಳಿದ್ರೆ ಕೆಲವರಿಗೆ ಮುಂದಿಂದು ಇದೆರಡು ಸೇರಿಸ್ಬೇಕು, ಕೆಲವರು ಇನ್ನೊಬ್ಬರಿಗೆ ತೊಂದರೆ ಆಗಬೇಕು ಅನ್ಸಲ ಕೆಲವು ಗ್ರಂಥಗಳನ್ನ ಬರೀತಾರೆ, ಲೇಖನಗಳನ್ನ ಬರೀತಾರೆ, ಕೆಲವರು ತಮಗೆ ಪ್ರಸಿದ್ಧಿ ಆಗಬೇಕು, ಒಬ್ಬರನ್ನ ಬೈದ್ರೆ ನಾವು ಭಾರಿ ಪ್ರಸಿದ್ಧಿ ಆಗ್ತೀವಿ, ಅದಕ್ಕಾಗಿ ಬೈಯೋದು ಬರೆಯೋದು. ಲೇಖನದಲ್ಲಿ ಏನೇ ನಾ ಯಾಕೆ ಅಂದ್ರೆ
ಶಬ್ದದಿಂದ ಮಾಡತಕ್ಕಂತಹ ಏನು ಕಾರ್ಯ ಇದೆಯಲ್ಲ ಅಲ್ಲಿ ಈ ತರಹ ಮಾಡೋರು ಇದ್ದಾರೆ. 8-8 ತಾಸು 10-10 ತಾಸು ಕೂತ್ ಬರೀತಾರೆ, ಅಲ್ಲಿ ಹೋಗ್ತಾರೆ ಇಲ್ಲಿ ಬರ್ತಾರೆ. ನೀವೆಲ್ಲ ಅನೇಕ ಜನರು ಈ ಇದನ್ನೆಲ್ಲ ಕಾದಂಬರಿಗಳು ಅಂತ ಇರ್ತದಲ್ಲ, ಏನೇನೋ ಬರೀತಾರೆ, ಎಷ್ಟೆಷ್ಟೋ ವಿಚಿತ್ರ ವಿಚಿತ್ರ ವಿಷಯ ಇರ್ತದೆ, ಕಷ್ಟಪಡ್ತಾರೆ, ಹಾಗ್ ಮಾಡ್ತಾರೆ ಹೀಗ್ ಮಾಡ್ತಾರೆ, ಶ್ರಮ ಇಲ್ಲದೆ ಯಾವ ಕೆಲಸನೂ ಆಗಂಗಿಲ್ಲ. ಅದರಲ್ಲಿ ಎರಡು ಉದ್ದೇಶ ಇರ್ತದೆ, ಕೆಲವರಿಗೆ ತಾ ಚೆನ್ನಾಗಿ ಬರಿಬೇಕು, ಹೆಸರು ಬರಬೇಕು, ಪ್ರಸಿದ್ಧಿ ಆಗಬೇಕು ಅಂತ ಕೆಲವರಿಗೆ. ಇದು ಸ್ವಲ್ಪ ರಾಜಸ. ತಾಮಸ ಅಂದ್ರೆ ಇನ್ನೊಬ್ಬರನ್ನ ಬೈಯೋದು, ನಿಮ್ಮನ್ನು ಬೈಬೇಕು, ಅವ್ರಿಗೆ ತ್ರಾಸ ಆಗಬೇಕು, ತೊಂದರೆ ಆಗಬೇಕು, ಇದರಿಂದ ಅವ್ರಿಗೆ ಅಪಮಾನ ಆಗಬೇಕು ಅನ್ನೋ ಉದ್ದೇಶದಿಂದಲೇನೆ ತಾವು ಲೇಖನ ಮಾಡ್ತಾರೆ. ಅದೇನಾಗ್ತದೆ ಅಂದ್ರೆ ಅದು ತಾಮಸ. ಜಗತ್ತಿನಲ್ಲಿ ಕಷ್ಟಪಡದೆ ಯಾವ ಫಲವೂ ಯಾರಿಗೂ ಸಿಗೋದಿಲ್ಲ. ಅದು ಒಳ್ಳೆಯ ಉದ್ದೇಶಕ್ಕಾಗಿರಬಹುದು, ಕೆಟ್ಟ ಉದ್ದೇಶಕ್ಕಾಗಿರಬಹುದು, ಅಥವಾ ಕೇವಲ ಲೌಕಿಕವಾಗಿರತಕ್ಕಂತಹ ಫಲ ಇರಬಹುದು, ಯಾವುದೇ ಇರಲಿ, ಯಾವುದೇ ತರಹದ ಫಲವನ್ನ ಮನುಷ್ಯ ಪಡಿತಾನೆ ಅಂತಾದರೆ ಅದಕ್ಕೆ ಅವನು ನಿಶ್ಚಿತವಾಗಿಯೂ ಕೂಡ ಅವನು ಶ್ರಮ ಪಡಲೇಬೇಕು. ದೈಹಿಕವಾದ ಶ್ರಮ ಹಾಗೂ ಶಬ್ದಗಳಿಂದ ಹಾಗೂ ಮನಸ್ಸಿನಿಂದ ಜಪಸ್ ಶ್ರಮ ಪಡ್ತಾರೆ. ಆ ಶ್ರಮ ಇಲ್ಲದೆ ಯಾರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸತ್ಕಾರ ಮಾನ ಪೂಜಾರ್ಥಂ. ಕೇವಲ ತಮ್ಮ ಪ್ರತಿಷ್ಠೆ, ತಮ್ಮ ಸ್ವಾರ್ಥ, ಆ ಎಲ್ಲರೂ ಅವರನ್ನೇ ನೋಡ್ಬೇಕು. ಭಾರಿ ಬೆಳ್ಳಿ ಬಂಗಾರ ವಜ್ರ ಮುತ್ತು ರತ್ನ ಅವುಗಳನ್ನು ತಾವು ಹಾಕೊಳ್ತಾರೆ, ಉಪಯೋಗ ಮಾಡ್ತಾರೆ. ಅಂತಹ ಯಜ್ಞನೋ ಯಾಗನೋ ಹೋಮನೋ ಪೂಜೆಯೋ ಅರ್ಚನೆಯೋ ಎಲ್ಲ ಮಾಡ್ತಾರೆ. ಓ ಇವರಿಷ್ಟು ಮಾಡಿದರು ಅಂತ ನೂರಾರು ಜನ ಸಾವಿರಾರು ಜನ ಅವರಿಗೆ ಹೊಗಳಿದ್ರು. ಅವ್ರಿಗೆ ಸಂತೋಷ ಆಗುತ್ತೆ, ಓ ನೋಡಿ ನಾ ಇಷ್ಟೆಲ್ಲ ಮಾಡಿದ, ಇಷ್ಟೆಲ್ಲ ಖರ್ಚು ಮಾಡಿದ್ದು ಒಳ್ಳೇದಪ್ಪ, ಇಷ್ಟೆಲ್ಲ ಜನ ಆಯ್ತು. ಸಾತ್ವಿಕ ರೀತಿಯಿಂದ ಸಂತೋಷ ಪಡೋದು ಬೇರೆ, ಅದಕ್ಕೆ ವಿರುದ್ಧವಾಗಿ ಯಾರಾದ್ರೂ ಅವನು ಹೊಗಳಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ. ನಾನು ಇಷ್ಟೆಲ್ಲ ಮಾಡಿದೆ, ಎಲ್ಲ ನೋಡಿಯೂ ಕೂಡ ಒಂದು ಕೂಡ ಮಾತಾಡಲಿಲ್ಲ ಅವನು, ಇನ್ನೊಂದ್ಸಲ ಕರೆಯಂಗೆ ಇಲ್ಲ ಅವನು. ಇದು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ಯಾವ ವ್ಯಕ್ತಿಗೆ ತನ್ನ ಆದರ ತನ್ನ ಗೌರವವೇ ಪ್ರಧಾನವಾಗಿರುತ್ತೆ ಅಂತಹ ವ್ಯಕ್ತಿ ಹೀಗಾಗತ್ತೆ. ಅವ್ರು ಏನಂದ್ರೆ ಅವನಿಗೆ ಮರ್ಯಾದೆ ಕೊಟ್ರೆ ಅವರೆಲ್ಲ ಮಾಡ್ತಾರೆ, ಇಲ್ಲ ಅಂದ್ರೆ ಏನು ಮಾಡೋದಿಲ್ಲ. ಹೀಗಾಗಿ ನಮ್ಮಲ್ಲಿ ಬಹಳ ವರ್ಷಗಳ ಹಿಂದೆ ಒಬ್ರು ಭೇಟಿಯಾದಾಗ ಆ ಮಾತನ್ನು ಹೇಳಿದ್ರು. ಪಾಪ ತುಂಬಾ ಒಳ್ಳೆಯವರೇ, ಆದ್ರೆ ಏನಾದರೂ ಮನುಷ್ಯನಿಗೆ ಸಾತ್ವಿಕ ಸ್ವಭಾವ ಇದ್ರೂ ರಾಜಸವೂ ಸೇರತ್ತೆ. ನಮಗೇನ್ ಪ್ರತ್ಯೇಕ ವ್ಯವಸ್ಥೆ ಇರಬೇಕು, ಹಾಗಿರ್ಬೇಕು, ಹೀಗಾದ್ರೆ ನಾವೆಲ್ಲ ಮಾಡ್ತೀವಿ, ನಮಗೆ ಆ ತರಹದ ಅಪೇಕ್ಷೆ ಇದ್ದಿದ್ದಿಲ್ಲ. ಅದರಿಂದಾಗಿ ನಾನು ಸ್ಪಷ್ಟವಾಗಿ ಹೇಳಿ, ವೈಯಕ್ತಿಕವಾಗಿ ಯಾವುದೇ ತರಹದ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೂ ಯೋಗ್ಯವಾಗಿರ್ತಕ್ಕಂತಹದ್ದೇನೋ ಅದು ಮಾಡ್ಲಿಕ್ಕೆ ಆಗತ್ತೆ. ಅವಶ್ಯವಾಗಿ ಸಾತ್ವಿಕವಾದ ರೀತಿಯಲ್ಲಿ ಏನು ಧಾರ್ಮಿಕವಾದ ಕಾರ್ಯಗಳು ನಡೀತಾ ಇರ್ತದೆ, ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಸೇವೆಯನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರವರ ಏನು ಒಂದು ಶಕ್ತಿ ಯೋಗ್ಯತೆ ಹಾಗೂ ಅಪೇಕ್ಷೆ ಅದಕ್ಕೆ ತಕ್ಕಂತೆ ಸತ್ಕಾರ ನಡೀತದೆ ಹೊರತಾಗಿ ನಾವು ಪ್ರತ್ಯೇಕವಾಗಿ ಯಾವುದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಯಾಕೆಂದ್ರೆ ಅವ್ರು ಒಳ್ಳೆಯವರಾಗಿದ್ದರೂ ಕೂಡ ಏನೋ ಕೆಲವರು ಹಾಗೆ ಅಪೇಕ್ಷೆ ಇರುತ್ತೆ. ಅವರೇನು ದುಷ್ಟರಲ್ಲ, ನೀಚರಲ್ಲ, ಅಯೋಗ್ಯರಲ್ಲ, ನಾನು ಹಾಗೆ ಹೇಳೋದಿಲ್ಲ. ಏನಾಗತ್ತೆ ಅಂದ್ರೆ ಸಾತ್ವಿಕರಿಗೂ ಈ ತರಹ ಕೆಲವು ಸಲ ಭಾವನೆ ಬರುತ್ತೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸ್ವಲ್ಪ ಎಚ್ಚರಿರಿ, ನೀವು ಬೇಕಾದಷ್ಟು ಹಣ ಕೊಡ್ತೀರಿ, ಬೇಕಾದಷ್ಟು ದೈಹಿಕವಾಗಿ ಶ್ರಮ ಪಡ್ತೀರಿ, ಇನ್ನೇನೋ ಕೆಲಸ ಮಾಡ್ತೀರಿ, ಒಳ್ಳೆ ಕೆಲಸಕ್ಕೆ ಮಾಡಿರ್ತೀರಿ, ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ರೂಟ್. ಏನ್ ರೂಟ್ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ, ಇದು ಮಾಡೋದು ಇವತ್ತಿನ ಫಲಕ್ಕಾಗಿ ಮಾತ್ರ ಅಲ್ಲ,
ಇವತ್ತು ನಮಗೆ ನಾಲ್ಕು ಜನ ನೋಡೋದಕ್ಕಾಗಿ ಮಾತ್ರ ಅಲ್ಲ, ಶಾಶ್ವತವಾದ ಫಲ ನಮಗೆ ಸಿಗತ್ತೆ, ಉತ್ತಮವಾದ ಫಲ ಸಿಗತ್ತೆ. ಅದಕ್ಕಾಗಿ ನಾವು ಈ ಕಾರ್ಯವನ್ನು ಮಾಡ್ತೇನೆ ಅಂತ ಯಾವಾಗ ಮನಸ್ಸು ಇರುತ್ತೆ ಆಗ ನಾವು ಮಾಡುವ ಒಂದು ಸತ್ಕಾರ್ಯಕ್ಕೆ ಒಂದು ಪುಣ್ಯ ಬರೋದ್ರ ಬದಲಿ 10, 100, 1000, 1,000,000 ಪಟ್ಟು ನಮಗೆ ಲಾಭವಾಗುತ್ತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ನಮ್ಮ ಮನಸ್ಸು ಬಹಳ ಚಂಚಲ, ಬಹಳ ಅಸ್ಥಿರ, ಯಾವಾಗ ಏನಾಗತ್ತೆ ಅಂತ ಗೊತ್ತಾಗೋದಿಲ್ಲ. ಒಂದೊಂದು ಕ್ಷಣಕ್ಕೆ ಚೇಂಜ್ ಆಗ್ತಾ ಇರುತ್ತೆ, ಒಂದೊಂದು ಸೆಕೆಂಡ್ಗೆ ಒಂದ್ಸಲ ಹಾಗೆ ಮಾಡ್ಬೇಕು, ಒಂದ್ಸಲ ಹೀಗೆ ಮಾಡ್ಬೇಕು, ಒಂದ್ಸಲ ಹೀಗೆ ಮಾಡ್ಬೇಕು ಅಂತಾನೆ. ಅದರಲ್ಲಿಯೂ ಸತ್ಕಾರದಲ್ಲಿ ತುಂಬಾ ಚಂಚಲತೆ ಬರುತ್ತೆ. ಅದಕ್ಕೆ ಮೇಲಿಂದ ಮೇಲೆ ಭಾಗವತ ಅಥವಾ ಗೀತ, ಮಹಾಭಾರತ ಇವುಗಳು ನಮ್ಮನ್ನ ಎಚ್ಚರಿಸ್ತದೆ, ನಮ್ಮನ್ನ ಎಚ್ಚರ ಮಾಡ್ತದೆ. ನಾವು ಯಾವಾಗಲೂ ಈ ಕೇವಲ ಲೌಕಿಕವಾದ ಫಲವನ್ನು ಅಪೇಕ್ಷೆ ಇಟ್ಟುಕೊಂಡು ಸರ್ವಥಾ ಯಾವ ಕಾರ್ಯವನ್ನು ಮಾಡಬಾರದು. ಅದು ಮಾತ್ರ ಅಲ್ಲ, ಅದು ರಾಜಸವಾದ ಫಲವನ್ನು ತಂದುಕೊಡ್ತದೆ. ಇದು ಎರಡನೇದ್ದು. ಇನ್ನು ಮೂರನೇದ್ದು ಏನು ಅಂತಂದ್ರೆ ತಾಮಸವಾದ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯ ಕ್ರಿಯತೆ ತಪಃ ಪರಸ್ಯ ಉತ್ಸಾದನಾರ್ಥಂ ವಾ ತತ್ ತಾಮಸಂ ಉದಾಹೃತಂ. ತಪಸ್ಸಿನಲ್ಲಿಯೂ ತಾಮಸವಾದ ತಪಸ್ಸು. ಎಷ್ಟೋ ಜನಕ್ಕೆ ಸಂಶಯ ಬರುತ್ತೆ, ತಪಸ್ಸು ಅಂತೀರಿ ತಾಮಸ ಅಂತೀರಿ, ತಪಸ್ಸು ಅಂತೀರಿ ರಾಜಸ ಅಂತೀರಿ, ಏನ್ ವಿಚಿತ್ರವಾಗಿದೆ ಅಂತ. ಇದೇ ಏನ್ ಮಾಡೋದಕ್ಕೆ ಹೇಗೆ ಅಂತಂದ್ರೆ, ಈಗ ನೀವು ಭಾಗವತ ಕೇಳ್ತೀರಿ, ಮೂಢಗ್ರಾಹೇಣ ಆತ್ಮನಃ ಯತ್ ಪೀಡಯ ಕ್ರಿಯತೆ ತಪ. ಕೆಲವರು ಆಗ್ರಹದಿಂದ ಅಜ್ಞಾನದಿಂದ ತಪಸ್ಸನ್ನ ಮಾಡ್ತಾರೆ, ಅವ್ರಿಗೇನ್ ತಿಳುವಳಿಕೆ ಇಲ್ಲ, ತಮ್ಮ ದೇಹಕ್ಕೆ ಶ್ರಮ ಪಡಿಸ್ತಾರೆ. ಎಷ್ಟೋ ಜನ ಇವತ್ತಿನ ಕಾಲಕ್ಕೆ ನೋಡ್ತೀವಿ, ಕೆಲವರಲ್ಲಿ ಇದೆ, ಜೈನರಲ್ಲಿ 30 ದಿನ ಉಪವಾಸ ಇದೆ ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾರೆ. ಕೆಲವರು ಬೆಂಕಿಯವರು ನಡೀತಾರೆ, ಕೆಲವರು ತಾಮಸ ತಾಮ ಹೊಡ್ಕೋತಾರೆ, ಕೆಲವರು ಚುಚ್ಚುಕೋತಾರೆ, ಏನೇನೋ ಮಾಡ್ತಾರೆ, ವಿಚಿತ್ರ 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 ವಿಚಿತ್ರವಾಗಿರ್ತಕ್ಕಂತಹದ್ದು, ಚಳಿಯಲ್ಲಿಯೇ ಓಡಾಡ್ತಾರೆ, ಕರಿ ಬಟ್ಟೆ ಉಟ್ಕೊಂಡು ಏನೋ ತಿಂದೇನೆ ಸ್ವಲ್ಪ ದಿವಸ ಅದು ಮಾಡೋಣ ಅಂತ ಹಾಗೆ ಕೆಲವರು ಮಾಡ್ತಾರೆ. ಏನೋ ವಿಚಿತ್ರ ವಿಚಿತ್ರ ಮಾಡೋದು, ಒಟ್ಟಿಗೆ ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು, ಅವರು ಹೇಳ್ತಾರೆ ಸ್ನಾನ ಮಾಡ್ತಾರೆ, ಚಳಿ ನೋಡಂಗಿಲ್ಲ, ಅದು ಕರೆಕ್ಟಾಗಿ ಡಿಸೆಂಬರ್ ಟೈಮ್ ಇರ್ತದೆ. ಮೂಢಗ್ರಾಹೇಣ ಆತ್ಮನಃ ಯತ್ ಪೀಡಯ ಕ್ರಿಯತೆ ತಪಃ. ವಿವೇಕ ಇಲ್ಲ, ಸರಿಯಾದ ಪರಿಚಯ ಇಲ್ಲ, ಇದೇ ರೀತಿಯಾಗಿ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾರೋ ಏನೋ ಹೇಳ್ತಾರೆ ಮಾಡ್ತಾ ಕೊಡುದಷ್ಟೆ. ಸರಿಯಾದ ಗುರುಗಳು, ಸರಿಯಾದ ತತ್ವಜ್ಞಾನದ ಮಾರ್ಗ ಸಿಗೋದು ತುಂಬಾ ಕಷ್ಟ, ಬಹಳ ದುರ್ಲಭ, ಬಹಳ ದುರ್ಲಭ, ಬಹಳ ದುರ್ಲಭ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ತರಹ ಅವಿವೇಕದಿಂದ ತಾವು ಉಪವಾಸ ಮಾಡೋ ದೈಹಿಕವಾಗಿ ಶ್ರಮ ಪಡ್ತಾರೆ, ಬಿಸಿಲೋಗಿ ಎಷ್ಟು ಜನ ಕೂಡ್ತಾರೆ, ಕೆಲವರೆಲ್ಲ ಸ್ಮಶಾನದಲ್ಲಿ ಕೂತಿರ್ತಾರೆ, ಕೆಲವರು ನದಿಯೊಳಗೆ ಕೂಡ್ತಾರೆ, ಕೆಲವರು ಹಿಮಾಲಯ ಏನೇನೋ ಒಬ್ಬರು ಅಂತಾರ ಮಾಡ್ತಾರೆ. ದೈಹಿಕವಾಗಿ ಶ್ರಮ ಪಡೋರು ಎಷ್ಟು ಜನ ಇಲ್ಲ, ಶ್ರಮ ಪಡ್ತಾರೆ, ಆದರೆ ಅದರ ಸರಿಯಾದ ತತ್ವ ಗೊತ್ತಿಲ್ಲ, ಹೀಗಾಗಿ ಆ ಎಲ್ಲ ತಪಸ್ಸು ತಾಮಸವಾಗಿಬಿಡ್ತು. ಆತ್ಮನಃ ಪೀಡಯ, ತನಗೆ ತೊಂದರೆ ಆಗತ್ತೆ, ತನಗೇ ತೊಂದರೆ ಆಗತ್ತೆ, ಮಾಡಬೇಕು ಅಂತಂತಾನೆ. ಇದು ಒಂದು ಅಂದ್ರೆ ವಿವೇಕ ಇಲ್ಲ, ಪರಿಚಯ ಇಲ್ಲ, ಶಾಸ್ತ್ರ ವಿಧಿ ಇಲ್ಲ, ಏನು ಗೊತ್ತಿಲ್ಲ ಮಾಡೋದು. ಇನ್ನೊಂದು ಪರಸ್ಯ ಉತ್ಸಾದನಾರ್ಥಂಬ, ಯಾಕೆ ತಪಸ್ಸು ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಆಗ್ಬೇಕು,
ಇನ್ನೊಬ್ರು ಸಾಯಬೇಕು, ಪೀಡೆ ಆಗ್ಬೇಕು, ತೊಂದರೆ ಆಗ್ಬೇಕು, ಕಷ್ಟಪಡಬೇಕು ಅನ್ನೋದಕ್ಕಾಗಿಯೇನು ತಪಸ್ ಮಾಡುವ ಜನ ಇದ್ದಾರೆ. ಪುರಾಣಗಳನ್ನ ನಾವು ಕೇಳ್ತೇವೆ, ಹಿರಣ್ಯಕಶಿಪು ಏನ್ ಮಾಡಿದ, ತಪಸ್ಸು ಮಾಡಿ ಎಲ್ಲರನ್ನು ಉದ್ಧಾರ ಮಾಡಿದ. ನಾನು ತಾನು ದೊಡ್ಡ ಜಯವನ್ನು ಗಳಿಸ್ತೀನಿ, ಎಲ್ಲರಿಗೂ ತೊಂದರೆ ಕೊಟ್ಟ, ಯಾರಿಗೆ ಒಂದು ಸುಖ ಆಯ್ತು ಹೇಳ್ರಿ? ಏನ್ ತಪಸ್ಸು ಮಾಡಿದ ಅವನು? ತಮಗೆಲ್ಲ ಪರಿಚಯ ಇದೆ, ಊಟ ಮಾಡಿಲ್ಲ ಅಲ್ಲ, ಅವನ ದೇಹದೊಳಗಿರ್ತಕ್ಕಂತಹ ರಕ್ತ ಮಾಂಸಗಳು ಹೋಗುವವರೆಗೆ ಕ್ರಿಮಿ ಕೀಟಗಳು ಬಂದು ತಿಂತಾ ಇದ್ರು ಎಚ್ಚರ ಇರಲಿಲ್ಲ, ಮನಸ್ಸು ಏಕಾಗ್ರವಾಗಿತ್ತು, ದೇಹದ ಮೇಲೆ ಏನು ಲಕ್ಷ ಇಲ್ಲ. ಇಷ್ಟು ಏಕಾಗ್ರವಾಗಿ ತಪಸ್ಸನ್ನು ಮಾಡಿದ, ಆದ್ರ ಉದ್ದೇಶ ಏನು? ಲೋಕಕ್ಷೇಮ ಅಲ್ಲ, ಲೋಕಕ್ಷೇಮ ಸರ್ವಥಾ ಅಲ್ಲ, ಬ್ರಹ್ಮದೇವರು ಪಡೆದ ಎರಡನೇ ಕ್ಷಣಕ್ಕೆ ಎಲ್ಲಿ ದೇವರಿದ್ದಾನೆ ಅವನು ಕೊಲ್ಲಬೇಕು, ಎಲ್ಲಿ ಧರ್ಮ ಇದೆ ಅದನ್ನು ನಾಶ ಮಾಡಬೇಕು. ವಿಷ್ಣು ಆಶ್ರಯ ಮಾಡಿರ್ತಕ್ಕಂತಹದ್ದು ಬ್ರಾಹ್ಮಣರಲ್ಲಿ, ಬ್ರಾಹ್ಮಣರು ಮಾಡತಕ್ಕಂತಹ ಧರ್ಮದಲ್ಲಿ, ಆದ್ದರಿಂದ ಎಲ್ಲ ಋಷಿ ಮುನಿಗಳ ಆಶ್ರಮಗಳನ್ನು ನಾಶ ಮಾಡಿ, ಗೋ ಹತ್ಯೆ ಮಾಡ್ರಿ, ಇದು ಅವನು ಮಾಡಿದ್ದು. ಹಾಗೆ ಆ ತಪಸ್ಸು ಏನಾಯ್ತದು? ಎಷ್ಟು ಕಷ್ಟ ರೀ, ಎಷ್ಟು ಕಷ್ಟ! ದೇಹದ ಮೇಲೆ ಪೂರ್ತಿ ಅಭಿಮಾನ ಇಲ್ಲದೆ ಅಷ್ಟು ಶ್ರಮ ಪಟ್ಟು, ದೈಹಿಕವಾಗಿ, ಮಾನಸಿಕವಾಗಿ, ವಾಚಿಕ ಎಲ್ಲ ಶ್ರಮ ಪಟ್ಟು ಮಾಡಿದ ತಪಸ್ಸು. ಎಷ್ಟು ದೈತ್ಯರು ಮಾಡ್ತಾರೆ, ಎಷ್ಟು ಜನ ಮಾಡ್ತಾರೆ! ಆ ಎಲ್ಲ ತಪಸ್ಸು ಕೂಡ ಯಾವುದೂ ಕೂಡ ಒಬ್ಬ ಸಜ್ಜನರಿಗೆ, ಒಬ್ಬ ವ್ಯಕ್ತಿಗಳಿಗೆ ಹಿತವನ್ನು ಉಂಟು ಮಾಡೋದೇ ಇಲ್ಲ. ಕೃಷ್ಣ ಹೇಳ್ತಾನೆ, ಎಷ್ಟೋ ಜನ ಅವತ್ತು ಆ ತರ ತಪಸ್ಸು ಮಾಡ್ತಿದ್ರು, ಇವತ್ತು ಕೂಡ ಬೇರೆ ಬೇರೆ ರೀತಿಯಿಂದ ಮಾಡ್ತಾರೆ. ಇವತ್ತು ಕೂಡ ಎಷ್ಟು ವಿಚಿತ್ರ ಅಂದ್ರೆ ಅಷ್ಟು, ಶಾಸ್ತ್ರವನ್ನು ಬೈಯುವಂತಹ ಎಲ್ಲ ಜನರು ಕೂಡ ಯಾರು ಶಾಸ್ತ್ರವನ್ನು ಬಿಟ್ಟಿಲ್ಲ. ಬ್ರಾಹ್ಮಣರನ್ನ ಎಷ್ಟೇ ಬೈದರೂ ಕೂಡ ಬ್ರಾಹ್ಮಣರ ಮಂತ್ರಗಳನ್ನು ಯಾರೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬ್ರಾಹ್ಮಣರ ತಪಸ್ಶಕ್ತಿಯನ್ನು ಯಾರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೋಮ ಹವನಗಳನ್ನು ಬಿಡ್ರಿ, ಯಾರು ಬಿಡೋದಿಲ್ಲ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಒಬ್ಬ ಯಜಮಾನ 50-60 ಜನರಿಗೆ ಬ್ರಾಹ್ಮಣರಿಗೆ ಕರೆಸಿ ಪ್ರತಿನಿತ್ಯ ಜಪ ಮಾಡಿಸ್ತಾ ಇದ್ದಾನಂತ. ಅವನು ಯಾರು ಅಂದ್ರೆ ಗೊತ್ತಾಯ್ತು, ನಮ್ಮವರಲ್ಲ, ಮಾಡಿಸ್ತಾ ಇದ್ದಾರೆ. ಯಾಕೆ ಮಾಡಬೇಕು? ಲೌಕಿಕವಾದ ಫಲದ ಅಪೇಕ್ಷೆ ಇದೆ ಅವರಿಗೆ, ಇರ್ಲಿ ಬೇಡ ಅಂತಂದಿಲ್ಲ. ನಾನು ಹೇಳೋ ನನ್ನ ಉದ್ದೇಶ ಏನಂತಂದ್ರೆ, ಧರ್ಮವೇ ನಿನಗೆ ಬೇಡ, ಬ್ರಾಹ್ಮಣರೇ ಬೇಡ, ಶಾಸ್ತ್ರವೇ ಬೇಡ ಅಂತ ಅನ್ನೋದಿಲ್ಲ ಅವರು. ಧರ್ಮ ಬೇಕು, ವಿಧಿಗಳು ಬೇಕು, ತಪಸ್ಸು ಬೇಕು. ಅದರಿಂದ ಒಂದ ನಾವು ಲೋಕದಲ್ಲಿ ಆಢ್ಯರಾಗಿ ಬಲಾಢ್ಯರಾಗಿ ಇರಬೇಕು, ಇಲ್ಲ ಇನ್ನೊಬ್ಬರನ್ನ ನಮಗಿಂತಲೂ ಕೆಳಗಡೆ ಮಾಡಿ ಅವರನ್ನು ಹೊಡೆದು ಬಡದು ದುಷ್ಟ ಸ್ವಭಾವ, ಅದು ಎಲ್ಲರಿಗೂ ಇರ್ತದೆ ಅಂತಲ್ಲ. ಇದ್ದಾರೆ ಕೆಲವರು ಆಳಸವಾಗಿ ಮಾಡ್ಬೋದು, ಕೆಲವರು ತಾಮಸವಾಗಿ ಮಾಡ್ಬೋದು. ಅಂತೂ ಮಾಡುವ ಯಾವ ತಪಸ್ಸಿದೆಯೋ ಅದು ನಾವು ಇನ್ನೊಬ್ಬರ ಪೀಡಿಗಾಗಿ ಮಾಡುವುದುಂಟಾ ಅಂತ ನಮಗನಿಸ್ತದೆ. ಯಾಕಂದ್ರೆ ನಮಗೆ ಅಷ್ಟೆಲ್ಲ ಗೊತ್ತಿಲ್ಲ, ನಮ್ಮಷ್ಟು ನಾವಿದ್ರೆ ಸಾಕಾಗಿದೆ, ನಮ್ಮ ಕೆಲಸ ಮಾಡ್ಕೊಂಡ್ರೆ ಸಾಕಾಗಿ, ಇನ್ನೊಬ್ರು ತಾಸು ಆಗಲಿ ಅನ್ನೋದಕ್ಕಾಗಿ ನಾವು ಯಾಕೆ ಮಾಡಬೇಕು ಅಂತ ನಮಗೆಲ್ಲ ತೋರ್ತದೆ. ಆದರೆ ಅಂತಹ ಜನ ಇದ್ದಾರೆ. ಯಾವ ವ್ಯಕ್ತಿಗೆ ರಾಗದ್ವೇಷಗಳು ಹೆಚ್ಚಿರ್ತದೆ, ಇನ್ನೊಬ್ಬ ವ್ಯಕ್ತಿಯನ್ನು ಕಂಡ್ರೆ ಆಗೋದಿಲ್ಲ, ಅಂತಹ ವ್ಯಕ್ತಿ ಹಾಗೆ ಮಾಡ್ತಾರೆ. ನಾವು ಪುರಾಣದಲ್ಲಿ ಕೇಳ್ತಾರೆ, ಯಾವ್ದು ಇಬ್ರ
ಅಣ್ಣ ತಮ್ಮದಲ್ಲಿ ತುಂಬಾ ಜಗಳ ಇತ್ತು. ಇಬ್ರು ಸೇರಿಕೊಂಡು ಹೋಗಿ ತಾವು ರುದ್ರನ ಕುರಿ ತಪಸ್ ಮಾಡಿದರು. ಪ್ರತಿನಿತ್ಯ ತಪಸ್ ಮಾಡಿ 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 ಬಹಳ ಸಿಟ್ಟು, ಬಹಳ ದ್ವೇಷ. ಒಂದಿನ ರುದ್ರ ಪ್ರತ್ಯಕ್ಷ ಆದರು. ಆಗ ಅಣ್ಣನ ಕೇಳ್ತಾರೆ, ಏನ್ ಬೇಕಪ್ಪ ನಿನಗೆ? ಇಲ್ಲ ಇಲ್ಲ, ನಿಮ್ಮಲ್ಲಿ ತಮ್ಮನಿಗೆ ಹೊರ ಹಾಕಿಬಿಟ್ಟು, ಅವನೇ ಹಚ್ಕೇಬಿಟ್ಟು ನಾ ಏನ್ ಮಾಡಲಿ? ಅವನಿಗೆ ಇಲ್ಲ, ಅವನೇ ಕೇಳಿ ಸರಿ. ಆಗ ಕೊನೆಗೆ ಅವನು ಹೇಳ್ಬಿಟ್ಟು, ಅವನ್ ಕೆಲಸ ಮಾಡ, ನೀವು ಅವನಿಗೆ ಏನ್ ಕೊಡ್ತೀರೋ ಅದ ಡಬಲ್ ನಂಗೆ ಕೊಡ್ಬೇಕು. ಆಗ ನಿಂತಿದ್ರು ಪಾಪ ವೃದ್ಧರು ತಥಾಸ್ತ್ರ ಹೋದ್ರು. ಅವನಿಗೆ ಕೇಳಿ, ತಮ್ಮನ್ ಏನ್ ಕೇಳಿದಿಪ್ಪ? ಇಲ್ಲ, ನಿಮ್ಮ ಅಣ್ಣನಿಗೆ ಹೇಳಿನಿ, ನಿನಗೆ ಏನು ವರ ಕೇಳ್ತೀಯೋ ಅದ್ರ ಎರಡು ಎರಡು ಪಟ್ಟಷ್ಟು ನನಗೆ ಬೇಕು ಅಂತ. ಹಾಗಾದ್ರೆ ನನ್ಗೆ ಒಂದು ಕಣ್ಣು ಹೋಗ್ಲಿ ಅಂತಂದ. ವೃದ್ಧರು ತಥಾಸ್ತು ಅಂತಂದ. ಅವನ್ ಎರಡು ಕಣ್ಣು ಹೋಯ್ತು. ಅವನಿಗೆ ಒಂದು ಕೈ ಹೋಗ್ಲಿ, ಅವನ್ ಎರಡು ಕೈ ಹೋಯ್ತು. ಅಂದ್ರೆ ತಪಸ್ಸು ಮಾಡಿ ದೇವತಾ ಪ್ರತ್ಯಕ್ಷವಾಗಿದ್ದಾಗಲೂ ಅವನ ದ್ವೇಷ ಮಾತ್ರ ಹೋಗಲಿಲ್ಲ. ನಂದು ಒಂದು ಕಾಲು ಹೋಗ್ಲಿ, ಒಂದ್ ಎರಡು ಕಾಲು ಹೋಯ್ತು. ಇದು ಪರಸ್ಯ ಉತ್ಸಾದನಾರ್ಥ. ಮನುಷ್ಯನಿಗೆ ಹಾಗಾಗತ್ತೆ. ಯಾವ ವ್ಯಕ್ತಿಗೆ ಅಷ್ಟು ಅತಿ ತೀವ್ರವಾಗಿರ್ತಕ್ಕಂತಹ ರಾಗದ್ವೇಷ ಇರುತ್ತೆ, ಆವಾಗ ಇನ್ನೊಬ್ಬರನ್ನ ನೋಡಿ ಸಮಾಧಾನ ಆಗೋದೇ ಇಲ್ಲ ಅವನು. ಅದು ಕಷ್ಟ ಆಗಲಿ ದುಃಖ ಆಗಲಿ ಶ್ರಮವಾಗಲಿ ಅಂತೇ ಅಪೇಕ್ಷೆ ಮಾಡ್ತಾನೆ. ತಪಸ್ಸು ಮಾಡಿ ಕಷ್ಟಪಟ್ಟು ಪಡೆಯಬೇಕಾಗಿರ್ತಕ್ಕಂತಹದ್ದು ಏನೋ ಅದು ಪಡೆಯಲಿಲ್ಲ ಅಷ್ಟೇ ಅಲ್ಲ, ವಿರುದ್ಧವಾಗಿ ಏನನ್ನೋ ಪಡೆದ. ಇನ್ನೊಂದು ವಿಚಾರ ತಿಳ್ಕೋಬೇಕು, ತಪಸ್ಸು ಮಾಡಿ ಎಲ್ಲವನ್ನೂ ಪಡೀಲಿಕ್ಕೆ ಆಗೋದಿಲ್ಲ. ತಪಸ್ಸು ಮಾಡಿ ಪಡೀಲಿಕ್ಕೆ ಆಗತ್ತೆ, ಆದರೆ ಕೆಲವು ಶಾಸ್ತ್ರದಿಂದ ಜ್ಞಾನ ಬರಲಿ. ಜ್ಞಾನಕ್ಕೆ ಗುರು ಅನುಗ್ರಹ ಬೇಕು, ಗುರುಗಳ ಸಂಪತ್ತಿ ಬೇಕು, ಗುರು ಸೇವಾ ಬೇಕು. ಅವರ ಸನ್ನಿಧಿಯಲ್ಲಿದ್ದೇ ನಾವು ಜ್ಞಾನವನ್ನು ಪಡೀಲಿಕ್ಕಾಗತ್ತೆ. ಅಂತಹ ಗುರುಗಳನ್ನು ಪಡೀಲಿಕ್ಕೆ ತಪಸ್ಸು ಮಾಡಬೇಕು, ಒಳ್ಳೆಯ ಪುಣ್ಯ ಸಾಧನೆ ಮಾಡಿಕೊಳ್ಬೇಕು. ಉತ್ತಮ ಗುರುಗಳು ಸಿಗ್ತಾರೆ, ಜ್ಞಾನ ಬರುತ್ತೆ, ಸಾಧನವಾಗುತ್ತೆ. ಆದರೆ ಯಾವ ವ್ಯಕ್ತಿಗೆ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ನಿಷ್ಠೆ ಇಲ್ಲ, ಅವನಿಗೆ ಯಾವ ತಪಸ್ಸಿಂದರೂ ಕೂಡ ಉತ್ತಮವಾದ ಫಲ ಬರುವುದಿಲ್ಲ. ನಾವು ರಾಮಾಯಣದಲ್ಲಿ ಕೇಳ್ತೇವೆ, ಅಥ ಶೂದ್ರ ತಪಶ್ಚರ್ಯ ನಿಹತಂ ವಿಪ್ರಪುತ್ರಕಂ. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಮಾತನ್ನು ಹೇಳ್ತಾರೆ. ಒಬ್ಬ ಶೂದ್ರ ತಪಸ್ಸನ್ನು ಮಾಡ್ತಾ ಇದ್ದ, ಅದರಿಂದಾಗಿ ಒಬ್ಬ ಬ್ರಾಹ್ಮಣ ಮಗ ಸತ್ತು ಹೋದ. ಏನಿದು? ಅದಕ್ಕೆ ಅಲ್ಲಿ ನಿರ್ಣಯ ಕೊಡ್ತಾರೆ, ತಪಸ್ಸು ಯಾರು ಯೋಗ್ಯವರು ಮಾಡಬೇಕು, ಯಾವುದಕ್ಕಾಗಿ ಮಾಡಬೇಕು ಅದಕ್ಕಾಗಿ ಮಾಡಬೇಕು. ಲೋಕ ಕಂಟಕಕ್ಕಾಗಿ ಜಗತ್ತಿನ ನಾಶಕ್ಕಾಗಿ ತಪಸ್ಸು ಮಾಡಿದ್ರೆ ಒಳ್ಳೆಯವರು ಕೆಟ್ಟದ್ದಾಗುತ್ತೆ. ಬಹಳ ವಿಚಿತ್ರ ಇದು. ಅನೇಕ ಜನರು ಇವತ್ತು ನಾವು ಈ ಮಾತನ್ನ ಬಹಳಷ್ಟು ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕಷ್ಟೇ, ಯಾರನ್ನೂ ವೈಯಕ್ತಿಕವಾಗಿ ನಾವು ಹೇಳೋದಿಲ್ಲ. ಸ್ವಯಂ ಶಾಸ್ತ್ರ ಹೇಳುತ್ತೆ, ಬ್ರಹ್ಮದೇವರು ಹೇಳ್ತಾರೆ, ಕಲೌ ಜಾತೋಸ್ಮಿ ದೇವೇಶ ಸರ್ವಧರ್ಮ ಬಹಿಷ್ಕೃತೆ ಅಂತ ಜಿದಂತೆಯ ಸ್ತುತಿ ಬರುತ್ತೆ. ಅವ್ರ ಸಲಹೆ ಹೇಳಿದ್ದಲ್ಲ, ಅದು ನಮ್ಮ ಸಲಹೆ ಹೇಳಿದ್ದು. ಭಗವಂತನ ಸ್ತೋತ್ರ ಮಾಡ್ತಾರೆ, ಪರಮಾತ್ಮ ನಾನು ಇಂತಹ ಕಲಿಯುಗದಲ್ಲಿ ಹುಟ್ಟಿದ್ದೀನಲ್ಲ, ಯಾವ ಕಲಿಯುಗದಲ್ಲಿ ಯಾವ ಧರ್ಮವನ್ನು ಮಾಡ್ಲಿಕ್ಕೆ ತುಂಬಾ ಕಷ್ಟ. ಸರ್ವಧರ್ಮ ಬಹಿಷ್ಕೃತೆ, ಆದರೂ ಕೂಡ ನಾವೇನಾದರೂ ಕಿಂಚಿತ್ ಧರ್ಮಗಳನ್ನು ಮಾಡ್ತೇವೆ ಅಂತಂದ್ರೆ ಅದು ಕೇವಲ ನಮ್ಮ ಗುರುಗಳ, ಹಿರಿಯರ, ಜ್ಞಾನಿಗಳ, ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯನೇ ಹೊರತಾಗಿ, ಇಲ್ಲ ಅಂತಂದ್ರೆ ದೇಶ ಸರಿ ಇಲ್ಲ, ಕಾಲ ಸರಿ ಇಲ್ಲ,
ಅಂತ ಪರಿಸ್ಥಿತಿಯಂತೆ ನಾವು ತಿನ್ನುವಂತಹ ಆಹಾರಗಳು ಸರಿ ಇಲ್ಲ, ಪದಾರ್ಥಗಳು ಇಲ್ಲ, ಸಂಬಂಧಗಳು ಸರಿ ಇಲ್ಲ, ಹೇಗೆ ನಾವು ಸತ್ಕಾರ್ಯವನ್ನು ಮಾಡುವುದು? ಆದರೆ ತುಂಬಾ ಕಷ್ಟ ಇದೆ. ಇಂತಹ ಪ್ರಸಂಗದಲ್ಲಿಯೂ ನಾವು ಸತ್ಕಾರ್ಯವನ್ನು ಮಾಡ್ತೇವೆ ಅಂತಂದ್ರೆ ಅದು ಕೇವಲ 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 ಭಗವಂತನ ಸಂಕಲ್ಪ, ದೇವರ ಅನುಗ್ರಹ ಅಂತೇ ನಾವು ತಿಳ್ಕೋಬೇಕು. ಇಲ್ಲಿ ನಾವು ಮೂರನೇ ಮಾತು ಕೇಳಿದೀವಿ ಇವತ್ತು, ನೋಡಿದ್ರೆ ಈ ಮಾತು ಜಾಸ್ತಿ ಇದೆ, ಏನೇನೂ ತಿಳುವಳಿಕೆ ಹೇಳೋದಿಲ್ಲ, ಶಾಸ್ತ್ರ ಏನು ಅಂತ ಗೊತ್ತೇ ಇಲ್ಲದ, ಧರ್ಮ ಏನು ಅಂತ ಗೊತ್ತೇ ಇಲ್ಲದೆ ವ್ಯಕ್ತಿಗಳು ಉಪದೇಶ ಮಾಡ್ತಾರೆ, ಅದನ್ನು ಕೇಳಿ ನಂಬುತ್ತಾರೆ. ಅಥವಾ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನೇ ನಾಶ ಮಾಡುವಂತಹ ಮಹಾಮಹಾ ವ್ಯಕ್ತಿಗಳು ಪೀಠದಲ್ಲಿ ಕೂತು ಮಾರ್ಗವನ್ನು ತಪ್ಪಿಸ್ತಾರೆ, ಅದನ್ನೇ ನಂಬುತ್ತಾರೆ, ಅದೇ ರೀತಿಯಾಗಿ ನಡೀತಾರೆ. ಅಂತಹದ್ದೆಲ್ಲ ಪಾಪ ಎಷ್ಟೋ ಜನ ಮುಗ್ಧರು. ಇವಾಗ ಎರಡು ವಿಷಯ ಇದೆ, ಆ ತರ ಮಾಡ್ತಾರಲ್ಲ ಅವ್ರಿಗೆ ಏನ್ ಗೊತ್ತಿಲ್ಲ ಅಂತನೋ ಹಾಗಿಲ್ಲ, ಒಬ್ಬ ವ್ಯಕ್ತಿಗೆ ಸರಿಯಾದ ಮಾರ್ಗ ಹುಡ್ಕೊಂಡು ಹೋಗ್ಬೇಕು ಅಂತ ಭಾಗವತಲ್ಲೇನೆ ತಿಳಿಸ್ತಾರೆ. ಆದ್ದರಿಂದ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ಮಾಡುವ ತಪಸ್ಸು, ನಾವು ಮಾಡತಕ್ಕಂತಹ ಪುಣ್ಯ ಕರ್ಮಗಳು, ಇದರಲ್ಲಿ ಸಾತ್ವಿಕತೆ ಸೇರಬೇಕಾದರೆ ಅದರಲ್ಲಿ ಭಗವಂತನ ಭಕ್ತಿ ಹಾಗೂ ವೈರಾಗ್ಯ, ಫಲಾಪೇಕ್ಷೆ ಇಲ್ಲದೇ ಇರೋದು, ನಿರ್ವ್ಯಾಜವಾಗಿ ಮಾಡೋದು, ಇದೆಲ್ಲ ಸೇರಿದ್ರೆ ಮಾತ್ರ ಅದು ಉತ್ತಮವಾಗ್ತದೆ. ಇಲ್ಲದೇ ಇದ್ದರೆ ಅದು ಒಂದ ರಾಜಸವಾಗುತ್ತೆ, ಇಲ್ಲ ತಾಮಸ. ಇವತ್ತಿನ ಕಾಲದಲ್ಲಿ ಮಾತ್ರ ನೋಡಿದರೆ ವಿಚಿತ್ರ 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 ವಿಚಿತ್ರವಾಗಿ ಕಷ್ಟಪಡುವ ಜನ ಇರ್ತಾರೆ, ಅಂದ್ರೆ ಧರ್ಮಕ್ಕಾಗಿ ಕೇವಲ ಆಗ್ರಹ, ಮೂಢಗ್ರಹ, ಮೌಢ್ಯ. ಧರ್ಮ ಅಂದ್ರೇನು ಗೊತ್ತಿಲ್ಲ, ಧರ್ಮ ಅಂತ ತಿಳುವಳಿಕೆನೂ ಇಲ್ಲ. ಧರ್ಮಾಂಧತೆಯಿಂದ ಅವರವ್ರದ್ದು ಏನೋ ಧರ್ಮಗಳು, ಅದರ ಮೇಲೆ ಅವ್ರಿಗೇನು ನಂಬಿಕೆ ಇರಂಗಿಲ್ಲ, ಇದ್ರೆ ಅತಿಯಾಗಿ ಮಾಡ್ತಾರೆ. ಅದರಿಂದಾಗಿ ಏನ್ ಮಾಡ್ತಾರೆ ಅಂದ್ರೆ ತಾವೂ ಶ್ರಮ ಪಡ್ತಾರೆ, ಇನ್ನೊಬ್ಬರಿಗೆ ಪೀಡೆ ಕೊಡ್ತಾರೆ. ನಾವು ಸತ್ರು ಪರವಾಗಿಲ್ಲ, ನಿಮ್ಮನ್ನು ಸಾಯಿಸ್ತೀವಿ ಅಂತಂತಾರೆ. ಯಾಕಿದು? ಪರಸ್ಯ ಉತ್ಸಾಹನಾರ್ಥಂ, ಇನ್ನೊಬ್ಬರ ನಾಶಕ್ಕಾಗಿಯೇ ಅವರ ಜನ್ಮ ಇರುತ್ತೆ. ಹೆಚ್ಚು ವಿಚಿತ್ರ ಅಂದ್ರೆ ನಾವು ಸತ್ರು ಪರವಾಗಿಲ್ಲ, ಇನ್ನೊಬ್ಬರ ಸಾಯ್ತೀವಿ ಅಂತನೋ ಮನೋಭಾವನೆ ಬರಬೇಕಾದ್ರೆ ಎಷ್ಟಾದ್ರೂ ಅವರ ಮನಸ್ಸಿನಲ್ಲಿ ಆ ಉಗ್ರತೆ ಇರುತ್ತೆ ಅಂತ ನೋಡ್ಬೇಕು ನಾವು. ಹೀಗಾಗಿ ಅದು ಶ್ರಮ ತಾನೆ, ಒಬ್ಬ ವ್ಯಕ್ತಿ ತಾನೆ ಎಷ್ಟು ದೈಹಿಕವಾಗಿ ಶ್ರಮ ಪಡಬೇಕು, ಎಷ್ಟು ದಿನ ಊಟ ಇರಂಗಿಲ್ಲ, ನೀರಿರಂಗಿಲ್ಲ, ಕಷ್ಟಪಡ್ತಾರೆ, ಇನ್ನೇನೇನೋ ಮಾಡ್ತಾರೆ, ತಾವೇ ಸಾಯ್ತು ಏನಾದ್ರು ಮಾಡ್ಬೋದು. ಬಾಂಬ್ ಹಾಕೋ ಇನ್ನೊಬ್ರು ಕೊಂತ ತಾನು ಸಾಯ್ತಾವ, ಏನದು? ನನ್ನ ತಪಸ್ಸು ಅಂತಂದ್ರೆ ನಾನು ಅದಕ್ಕೆ ಹೇಳಿದೆ, ಅರಣ್ಯದಲ್ಲಿ ಹೋಗಿ ತಪಸ್ಸು ಅನ್ನೋ ಶಬ್ದಕ್ಕೆ ಎಲ್ಲರಿಗೂ ಸಾಮಾನ್ಯವಾಗಿ ಅಂದ್ರೆ ಒಬ್ಬ ಋಷಿ, ಒಬ್ಬ ಅರಣ್ಯ ಅಲ್ಲಿ ಕೆಳಕ್ಕೆ ಕೂತು ತಪಸ್ ಮಾಡ್ಬೇಕು, ಅದು ತಪಸ್ಸು ಅಲ್ಲ. ಅದು ಮಾತ್ರ ಅಲ್ಲ, ಅದು ಇದೆ, ಅದು ಮಾತ್ರ ಅಲ್ಲ, ನಾವು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಏನೇನು ವ್ಯಾಪಾರಗಳನ್ನು ಮಾಡ್ತೇವೆ ಅದೆಲ್ಲವೂ ತಪಸ್ಸಾಗತ್ತೆ, ಎಲ್ಲವೂ ತಪಸ್ಸಾಗತ್ತೆ. ಯಾವಾಗ ಅಂತಂದ್ರೆ ಯಾವಾಗ ನಿಮ್ಮ ಉದ್ದೇಶ ಸರಿಯಾಗಿದೆ. ನಾನು ಮಾತನಾಡೋದು, ವ್ಯವಹಾರ ಮಾಡೋದು ಯಾಕೆ? ದೇವರಿಗಾಗಿ. ಉಪವಾಸ ಮಾಡೋದು ಯಾಕೆ? ದೇವರಿಗಾಗಿ. ಊಟ ಮಾಡೋದು ಯಾಕೆ? ದೇವರಿಗಾಗಿ. ದೇಹದಿಂದ ಮಾಡುವ ಸಕಲ ಕರ್ಮಗಳು ಪರಮಾತ್ಮನಿಗಾಗಿ. ಯಾದವಾರ್ಯರು
ಒಂದು ಸ್ತೋತ್ರವನ್ನು ಮಾಡಿದ್ದಾರೆ. ಆ ಸ್ತೋತ್ರದಲ್ಲಿ ಈ ಮಾತನ್ನು ಹೇಳ್ತಾರೆ, ಈ ಮೂರನ್ನು ತೆಗೆದುಕೊಂಡಿದ್ದಾರೆ ಚೆನ್ನಾಗಿ. ಶರೀರ ಚೇಷ್ಟ ಮಮತೆ ಪ್ರಣಾಮಃ ಸ್ತುತಿಸ್ತು ವಾಗೀಂದ್ರಿಯ ವೃತ್ತಿರಸ್ತು. ಅವರೇನ್ ಹೇಳ್ತಾರೆ ಅಂತಂದ್ರೆ, ಶರೀರ ಚೇಷ್ಟ ಮಮತೆ ಪ್ರಣಾಮ ಸರ್ವ ಮನೋವೃತ್ತಿರನು ಸ್ಮೃತಿಸ್ತೆ ಸರ್ವಂ ತವಾರಾಧನಮೇವ ಭೂಯಾತ್. ನಾನು ದೇಹದಿಂದ ಮಾಡತಕ್ಕಂತಹ ಏನೇನು ವ್ಯಾಪಾರಗಳಿದೆಯೋ ಎಲ್ಲವೂ ಶರೀರ ಚೇಷ್ಟ ಮಮ ತೇ ಪ್ರಣಾಮ, ನೀನು ನಮಸ್ಕಾರ, ನಾನು ಮಾಡೋದೇನೋ ಮಾಡಿದ್ದೇನೆ, ಕೊನೆಗೊಂದು ಸಲ ನಿನ್ನ ಸಮರ್ಪಣೆ ಮಾಡ್ತೀನಿ. ಶರೀರ ಚೇಷ್ಟ ಮಮತೆ ಪ್ರಣಾಮ. ಈ ಶ್ಲೋಕ ಬಹಳ ತುಂಬಾ ಚೆನ್ನಾಗಿದೆ. ಯಾದವಾರ ಮಾಡಿ ಸ್ತೋತ್ರ, ಆ ಸ್ತೋತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು. ಸ್ತುತಿಸ್ತು ವಾಗೀಂದ್ರಿಯ ವೃತ್ತಿರಸ್ತು. ಸ್ತೋತ್ರ ಸ್ತುತಿ ಅದೇನದು? ವಾಗೀಂದ್ರಿಯ ವೃತ್ತಿರಸ್ತು. ನಾನು ಮಾತುಗಳನ್ನು ಏನೋ ಮಾಡ್ತಾ ಇರ್ತೀನಿ, ಅಲ್ಲಿ ಹೋಗು ಬಾ ಅದು ಮಾಡು ಇದು ಮಾಡು ಏನೋ ಮಾತಾಡ್ತಾ ಇರ್ತೀನಿ, ಆ ಏನೇನು ವಾಗೀಂದ್ರಿಯ ವ್ಯಾಪಾರ ಮಾಡಿದ್ದೇನೋ ಪರಮಾತ್ಮ ಕ್ಷಮ ಮಾಡು, ದಯ ಮಾಡು. ಅದೆಲ್ಲವೂ ಆಯಾ ಜೀವರಾಶಿಗಳಲ್ಲಿ ಆಯಾ ಪದಾರ್ಥಗಳಲ್ಲಿರ್ತಕ್ಕಂತಹ ಅಂತರ್ಯಾಮಿಯಾದ ಭಗವಂತನ ನಿನ್ನ ಸ್ತೋತ್ರ. ಸರ್ವ ಮನೋವೃತ್ತಿರನು ಸ್ಮೃತಿಸ್ತೆ. ನಮ್ಮ ಮನಸ್ಸಿನಲ್ಲಿ ಏನೋ ಚಿಂತನೆ ಮಾಡ್ತೇನೆ, ನಾನು ಏನ್ ಚಿಂತನೆ ಮಾಡ್ತೇನೆ ಅಂತ ಕೇಳಿ ನನಗೆ ಗೊತ್ತಿರೋದಿಲ್ಲ. ಬೆಳಿಗ್ಗೆ 7 ಗಂಟೆಗೆ ನೀವ್ ಏನ್ ವಿಚಾರ ಮಾಡ್ತಾ ಇದ್ರಿ ಅಂತ ಯಾರು ಕೇಳಿದ್ರೆ ಏನಾದ್ರು ಹೇಳಿಕ್ಕಾಗ್ತಾ? ನಾವು ಮತ್ತೊಂದು 10 ನಿಮಿಷ ಕೂಡ್ಬೇಕು. ಓ, ಬೆಳಿಗ್ಗೆ 7 ಗಂಟೆಗೆ ನಾನು ಎದ್ದಿದ್ದೀನೋ ಇಲ್ಲೋ ಅದ್ ಗೊತ್ತಿಲ್ಲ, ಎದ್ಮೇಲೆ ಇದನ್ನ ವಿಚಾರ ನಾನು ಮಾಡ್ತೇನೆ ಹೇಳ್ತಾ ಕೊಡ್ಬೇಕು. ಅಂದ್ರೆ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ? ಸರ್ವ ಮನೋವೃತ್ತಿ, ನಮ್ಮ ಮನಸ್ಸಿನಲ್ಲಿ ಕ್ಷಣ ಕ್ಷಣಕ್ಕೆ ಕ್ಷಣ ಕ್ಷಣಕ್ಕೆ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ವ್ಯಾಪಾರಗಳು ಪ್ರತಿನಿತ್ಯ ನಡೀತಾ ಇರುತ್ತೆ. ಆ ಎಲ್ಲ ವ್ಯಾಪಾರಗಳನ್ನು ಸೃಷ್ಟಿ ಮಾಡೋ ಭಗವಂತ ನೀನು. ಸರ್ವ ಮನೋವೃತ್ತಿ ಅನುಸ್ಮೃತಿಸ್ತೆ, ಅದನ್ನು ನಿನ್ನ ಸ್ಮರಣವಾಗಲಿ, ನಿನ್ನ ಸ್ಮರಣೆಗೆ ಸಾಧನವಾಗಲಿ, ಯಾವಾಗಲೂ ನಿನ್ನ 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 ನೆನಪು ಬರೋ ಹಾಗೆ ಆಗಲಿ. ನಾನು ಸರ್ವಂ ತವ ಆರಾಧನಮೇವ ಭೂಯಾ. ನನ್ನ ಜೀವನದಲ್ಲಿ ಎಲ್ಲರೂ ಇವತ್ತೇ ಮಾಡಿಬಿಡ್ರಿ, ನಾವು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ಏನೇನು ಕರ್ಮಗಳನ್ನು ಮಾಡಿದ್ದೇನೋ ಪರಮಾತ್ಮ ಅದೆಲ್ಲವೂ ಕೂಡ ನಿನಗೆ ಸಮರ್ಪಣೆ. ಹೇಳಿ ತಪ್ಪಿಲ್ಲ, ಯಾವತ್ತು ಗೊತ್ತಾಯ್ತೋ, ಯಾವ ಕ್ಷಣಕ್ಕೆ ಗೊತ್ತಾಯ್ತೋ, ಯಾವ ಸಮಯದಲ್ಲಿ ನಾವು ಇದನ್ನು ತಿಳ್ಕೊಂಡಿವಿ ಅವತ್ತು ಹೇಳ್ಬಿಡ್ಬೇಕು. ನಾನು ರಾತ್ರಿ ಮನೆ ಕೊಳ ಹೇಳ್ತೀನಿ ಅಂತ ಮರ್ತೇ ಹೋಗುತ್ತೆ. ಮರ್ತು ಹೋಗ್ಬಿಡುತ್ತೆ ನಮಗೆ. ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ನಾವು ಮಾಡಿದ ಎಷ್ಟೆಷ್ಟು ಕರ್ಮಗಳಿದೆಯೋ ಆ ಎಲ್ಲ ಕರ್ಮಗಳನ್ನ ಭಗವಂತ ನಿನಗೆ ಸ್ವೀಕಾರ ಮಾಡು. ಏನೇನು ಅಪರಾಧಗಳನ್ನು ಮಾಡಿದ್ದೇನೆ ಅದನ್ನೆಲ್ಲ ಕ್ಷಮ ಮಾಡು. ಯಾವುದಾದ್ರೂ ಏನಾದ್ರು ಒಳ್ಳೆಯದಿದ್ದರೆ ಅದನ್ನು ಸ್ವೀಕಾರ ಮಾಡು, ನನ್ನ ಮೇಲೆ ಅನುಗ್ರಹ ಮಾಡು ಎಂಬುದಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಆದ್ದರಿಂದ ಮೂರು ವಿಧವಾದ ತಪಸ್ಸು ಇದೆ, ಸಾತ್ವಿಕ ರಾಜಸ ತಾಮಸ ಎಂಬ ಮೂರು ವಿಧವಾದ ತಪಸ್ಸು. ಅದರಲ್ಲಿ ನಾವು ಮಾತ್ರ ಸಾತ್ವಿಕವಾದ ತಪಸ್ಸನ್ನೇ ಆಶ್ರಯ ಮಾಡಬೇಕು, ಅದರಿಂದಲೇ ಭಗವಂತ ಪ್ರೀತನಾಗ್ತಾನೆ, ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.